ವಿದ್ಯಾರ್ಥಿಗಳ ಜ್ಞಾನದೀಪ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ವಿದ್ಯಾರ್ಥಿ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಮಾಲತೇಶ್ ಜೋಶಿ, ಗಣಿತ ವಿಭಾಗ. ನಾವು ಕಳೆದ ಎರಡು ಸಂಚಿಕೆಯಲ್ಲಿ ಈಗಾಗಲೇ ಈ ಕಂಟಿನ್ಯೂಟಿ ಮತ್ತು ಡಿಫ್ರೆನ್ಸಿಯಬಿಲಿಟಿ ಬಗ್ಗೆ ಎರಡು ಚಾಪ್ಟರ್ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಎರಡು ಮಾರ್ಕ್ಸು ಮತ್ತು ಮೂರು ಮಾರ್ಕ್ಸನ್ನು ಕಲ್ತಿದ್ದೀವಿ. ಇಂದಿನ ಸಂಚಿಕೆಯಲ್ಲಿ ನಾವು ಏನು ಮಾಡೋಣ ಅಂತಂದರೆ, ವಿದ್ಯಾರ್ಥಿಗಳೇ, ಐದು ಮಾರ್ಕ್ಸನ್ನು ಕಲ್ಕೊಳ್ಳೋಣ. ಒಟ್ಟಿಗೆ ಈ ಚಾಪ್ಟ್ರಿಂದ ನಿಮಗೆ ಆ್ಯನುವಲ್ ಎಕ್ಸಾಮಿನೇಷನ್ನಲ್ಲಿ 20 ಮಾರ್ಕ್ಸ್ ಬರುತ್ತೆ. ಒಂದು ಮಾರ್ಸದ ಒಂದು ಕ್ವಶನ್ ಬರುತ್ತೆ, ಎರಡು ಮಾರ್ಸದ ಎರಡು ಕ್ವಶನ್ ಬರುತ್ತೆ, ಮೂರು ಮಾರ್ಸದ ಎರಡು ಕ್ವಶನ್ನು, ಮತ್ತು ನಾಲ್ಕು ಮಾರ್ಸದ ಒಂದು ಕ್ವಶನ್ ಬರುತ್ತೆ, ಮತ್ತು ಐದು ಮಾರ್ಸದ್ದು ಒಂದು ಬರುತ್ತೆ. ಸೆಕೆ ಈ ಐದು ಮಾರ್ಸದ್ದು ಏನಿದೆ ತುಂಬ ಸರಳವಾಗಿದೆ, ಮತ್ತು ಇದು ನಿಮಗೆ ಮಾರ್ಕ್ಸ್ ತೆಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಂದಿನ ಸಂಚಿಕೆಯಲ್ಲಿ ನಾವು ಏನು ಮಾಡೋಣ ಅಂತಂದರೆ, ಐದು ಮಾರ್ಸಿನ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಬರ್ಕೊಳ್ಳುತ್ತೆ ಅವು ಕೂಡ, ಇಫ್ ವೈ ಈಸ್ ಈಕ್ವಲ್ ಟು 3 cos log x ಪ್ಲಸ್ 4 sin log x. ದೇ ಆರ್ ಗಿವನ್ ದ ಕಂಡೀಷನ್, ಇಫ್ ವೈ ಈಸ್ ಈಕ್ವಲ್ ಟು 3 cos log x ಪ್ಲಸ್ 4 sin log x. ವಾಟ್ ಆರ್ ಟು ಪ್ರೂವ್? ದೆನ್ ವಿ ಆರ್ ಟು ಪ್ರೂವ್ ದ್ಯಾಟ್ ಡಿ ಸ್ಕ್ವೇರ್, ಆರ್ ವಿ ಕ್ಯಾನ್ ರೈಟ್ ಇನ್ ದಿಸ್ ವೇ ಆಲ್ಸೋ, ಎ ಸ್ಕ್ವೇರ್ ವೈ ಟು, ಡಿ ಸ್ಕ್ವೇರ್ ಬಟ್ ವೈ ಯು ಕ್ಯಾನ್ ರೈಟ್ ಆರ್ ಎ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ ಒನ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ವಿ ಆರ್ ಟು ಪ್ರೂವ್ ದ್ಯಾಟ್ ಎಕ್ಸ್ ವೈ ಒನ್. ಸೊ ವೈ ಒನ್ ವೈ ಟು ಅಂದರೆ ಏನು ತಿಳಿಯುತ್ತೆ? ವೈ ಒನ್ ಮೀನ್ಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್, ವೈ ಟು ಅಂತಂದ್ರೆ ಏನು? ವೈ ಟು ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ವಿ ಲರ್ನ್ ಒನ್ ಬೈ ಒನ್. ಸೊ ವಾಟ್ ಇಸ್ ದ ಗಿವನ್ ಕಂಡೀಷನ್? ವಿ ಸ್ಟಾರ್ಟ್ ವಿತ್ ದ ಗಿವನ್ ಇಕ್ವೇಷನ್. ನೋಡಿ ಮಕ್ಕಳು, ಬರ್ಕೊಳ್ಳಿ ಫಸ್ಟು ಏನು ಕೊಟ್ಟಿದ್ರೆ ಅದು ಬರ್ಕೋಬೇಕು. ಗಿವನ್ ವೈ ಈಸ್ ಈಕ್ವಲ್ ಟು 3 cos log x ಪ್ಲಸ್ 4 sin log x. ಡಿ ವೈ ಬೈ ಡಿ ಎಕ್ಸ್ ಆದರೆ ಬರಿಬೋದು, ಇಲ್ಲಾಂದರೆ ವೈ ಒನ್ ಬರಿಬೋದು. ಸೊ ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ಸೊ ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಈಸ್ ಡಿವೈಡೆಡ್ ಬೈ ಐದರ್ ಡಿ ವೈ ಬೈ ಡಿ ಎಕ್ಸ್ ಆರ್ ವೈ ಒನ್. ಸೊ 3 ಈಸ್ ಕಾನ್ಸ್ಟಂಟ್ ರೈಟ್ ಆ್ಯಸ್ ಇಟ್ ಈಸ್. ಕಾಸ್ ಲಾಗ್ ಎಕ್ಸ್ ಈಸ್ ದೇರ್. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್? ಕಾಸ್ ಎಕ್ಸ್ ಡೆರಿವೇಟಿವ್ ಈಸ್ ಮೈನಸ್ ಸೈನ್ ಎಕ್ಸ್. ಯು ಆಲ್ರೆಡಿ ನೋ ದ್ಯಾಟ್ ಮೈನಸ್ ಸೈನ್ ಎಕ್ಸ್. ಸೊ ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್? ಸೈನ್ ಎಕ್ಸ್ ಡೆರಿವೇಟಿವ್ ಈಸ್ ಕಾಸ್ ಎಕ್ಸ್. ಸೊ ವಿತ್ ರಿಸ್ಪೆಕ್ಟ್ ಎಕ್ಸ್, ವೆನ್ ಯು ಆರ್ ಡೂಯಿಂಗ್ ದ ಗಿವನ್ ಇಕ್ವೇಷನ್ಸ್, ಫಸ್ಟ್ ಯು ಆರ್ ರೈಟ್ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್. ಕಾಸ್ ಡೆರಿವೇಟಿವ್ ಈಸ್ ಮೈನಸ್ ಸೈನ್. ಸಿ ಆರ್ ವಿ ಆರ್ ಅಪ್ಲೈಯಿಂಗ್ ದ ಚೈನ್ ರೂಲ್. ಕಾಸ್ ಡೆರಿವೇಟಿವ್ ಈಸ್ ವಾಟ್? ಕಾಸ್ ಡೆರಿವೇಟಿವ್ ಈಸ್ ಮೈನಸ್ ಸೈನ್ ಎಕ್ಸ್. ಸೊ ದ ಫಂಕ್ಷನ್ ಯು ಆರ್ ರೈಟ್ ಆ್ಯಸ್ ಇಟ್ ಈಸ್ ಇನ್ ಟು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್? ಲಾಗ್ ಎಕ್ಸ್ ಡೆರಿವೇಟಿವ್ ಈಸ್ ವಾಟ್? ಲಾಗ್ ಎಕ್ಸ್ ಡೆರಿವೇಟಿವ್ ಈಸ್ 1/x. ಸೊ ಲಾಗ್ ಎಕ್ಸ್ ಡೆರಿವೇಟಿವ್ ಈಸ್ 1/x. ದೆನ್ ಪ್ಲಸ್ ಸೈನ್ ಈಸ್ ದೇರ್, ಪುಟ್ ದ ಪ್ಲಸ್ ಸೈನ್, ದೆನ್ ರೈಟ್ ದ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ 4. ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್? ಆಲ್ರೆಡಿ ಹೇರ್ ರಿಟನ್ ನೋ, ಸೈನ್ ಎಕ್ಸ್ ಡೆರಿವೇಟಿವ್ ಈಸ್ ಕಾಸ್ ಎಕ್ಸ್. ಕಾಸ್. ಸೊ ದ ಫಂಕ್ಷನ್ ಯು ಆರ್ ರೈಟ್ ಆ್ಯಸ್ ಇಟ್ ಈಸ್ ಇನ್ ಟು ಡೆರಿವೇಟಿವ್ ಆಫ್ ವಾಟ್? ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್, ರೈಟ್ 1/x. ನೋಡಿ ಇಲ್ಲಿ 1/x ಇಲ್ಲೂ ಇದೆ, 1/x ಇದೆ. ನಾವು ವಾಟ್ ವಿಲ್ ಡೂ, ವಿಲ್ ಟೇಕ್ ಇಟ್ ದ ಕಾಮನ್. ಸೊ ಈ ಎಕ್ಸನ್ನು ಇಲ್ಲಿ ಶಿಫ್ಟ್ ನೋಡೋಣ. ಎಕ್ಸ್ ಇಂಟು ವೈ ಒನ್ ಈಸ್ ಈಕ್ವಲ್ ಟು -3 sin log x ಪ್ಲಸ್ 4 cos log x. ವಿಲ್ ರೈಟ್ ಮೈನಸ್, ವಾಟ್ ವಿ ಡನ್? ಜಸ್ಟ್ ವಿ ಹ್ಯಾಡ್ ಶಿಫ್ಟೆಡ್ ದಿಸ್ ಎಕ್ಸ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ಕರೆಕ್ಟಾ? ಸೊ ಎಕ್ಸ್ ಇಂಟು ವೈ ಒನ್. ಸಿ ಇಟ್ ಈಸ್ ಸೆಕೆಂಡ್ ಆರ್ಡರ್. ವೈ ಟು ಅಂದ್ರೆ ಏನು? ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ವಿ ಹ್ಯಾಡ್ ಟು ಡಿಫ್ರೆನ್ಸಿಯೇಟ್ ಒನ್ಸ್ ಅಗೇನ್. ಸೊ ರೈಟ್, ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್. ನೋಡಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಒನ್ ಇದೆ. ಅಂದರೆ ಏನು ಮೀನಿಂಗು? ಎಕ್ಸ್ ಒನ್ ವೇರಿಯೇಬಲ್, ವೈ ಒನ್ ಈಸ್ ಆಲ್ಸೋ ಅನದರ್ ವೇರಿಯೇಬಲ್. ವೆನ್ ಪ್ರೊಡಕ್ಟ್ ಆಫ್ ಟು ವೇರಿಯೇಬಲ್ ಈಸ್ ದೇರ್, ವಿಚ್ ಫಾರ್ಮುಲಾ ಯು ಹ್ಯಾವ್ ಟು ಯೂಸ್? ವಿ ಹ್ಯಾವ್ ಟು ಯೂಸ್ ಪ್ರೊಡಕ್ಟ್ ರೂಲ್. ಸೊ ಪ್ರೊಡಕ್ಟ್ ರೂಲ್ ಹೇಗೆ ಬರೀತೀರಾ? ಪ್ರೊಡಕ್ಟ್ ರೂಲ್ ಈಸ್, ಸೊ ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ಯು ವಿ ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್. ಸೊ ಫಸ್ಟ್ ಫಂಕ್ಷನ್ನು ಇಂಟು ಸೆಕೆಂಡ್ ಆರ್ಡರ್ ಫಂಕ್ಷನ್ ಡೆರಿವೇಟಿವ್ ಪ್ಲಸ್ ಸೆಕೆಂಡ್ ಫಂಕ್ಷನು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ಸೊ ನಾವು ವಿಲ್ ಡೂ ದ್ಯಾಟ್ ಒನ್. ಎಕ್ಸ್ ಇಂಟು ವೈ ಒನ್ ಇದೆ, ಎಕ್ಸ್ ಅಂದರೆ ಫಸ್ಟ್ ಫಂಕ್ಷನ್,
y1 ಅಂತಂದ್ರೆ ಸೆಕೆಂಡ್ ಫಂಕ್ಷನ್ ಸೋ x ರಿಯಲ್ಟಿ ಆಸ್ ಇಟ್ ಇಸ್ y1 ಸಿ y1 ಅಂದ್ರೇನೋ ಡಿವೈಡೆಡ್ x ಅದರ ಡೆರಿವೇಟಿವ್ ಏನಾಗುತ್ತೆ d2 y / da2 ಯು ಕ್ಯಾನ್ ರೈಟ್ ಇಟ್ ಆಸ್ d2 y / da2 ಆರ್ y2 ಸಿಂಪ್ಲಿ ಯು ಕ್ಯಾನ್ ರೈಟ್ ಇಟ್ ಆಸ್ y2 ಯಾಕಂದ್ರೆ ಇಲ್ಲಿ y2 ಅಂತ ಕೊಟ್ಟಿದ್ದಾರೆ ಸೋ ಇಟ್ ಇಸ್ ವೆರಿ ಈಸಿ ಜಸ್ಟ್ ಟು ರೈಟ್ ಇಟ್ ಆಸ್ ಎ y2 ದೆನ್ ಸೆಕೆಂಡ್ ಫಂಕ್ಷನ್ ನೋಡಿ ಸೆಕೆಂಡ್ ಫಂಕ್ಷನ್ v ಇದೆ ರೈಟ್ ಆಸ್ ಇಟ್ ಇಸ್ y1 ಇಸ್ ದ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ x ವಾಟ್ ಇಸ್ ದ ಡೆರಿವೇಟಿವ್ ಆಫ್ x ಡೆರಿವೇಟಿವ್ ಆಫ್ x ದಟ್ ಈಸ್ 1 ಸೋ ಬೈ ಯೂಸಿಂಗ್ ವಿಚ್ ಫಾರ್ಮುಲಾ x ಎಸ್ ಟು n ಫಾರ್ಮ್ x ಎಸ್ ಟು n ಡೆರಿವೇಟಿವ್ ಏನಾಗುತ್ತೆ n ಇಂಟು x ಎಸ್ ಟು n ಮೈನಸ್ 1 ಸೋ ನಾವು ವಿ ಹ್ಯಾವ್ ಟು ಡಿಫ್ರೆನ್ಸಿಯೇಟ್ ದಿ ರೈಟ್ ಹ್ಯಾಂಡ್ ಸೈಡ್ ಸೋ ಮೈನಸ್ 3 ಸೈನ್ ಲಾಗ್ x ಇಸ್ ದೇರ್ ಸೊ ಇಲ್ಲಿ ಡೈರೆಕ್ಟ್ಲಿ ವಿ ಡೂ ದ ಡೆರಿವೇಟಿವ್ ಸೊ ಮೈನಸ್ 3 ಇಸ್ ಕಾನ್ಸ್ಟೆಂಟ್ ಇಯರ್ ಸೊ ಸೈನ್ ಡೆರಿವೇಟಿವ್ ಏನಾಗುತ್ತೆ ಸೈನ್ ಡೆರಿವೇಟಿವ್ ಇಸ್ ಕಾಸ್ x ರೈಟ್ ಕಾಸ್ ಆಫ್ ಲಾಗ್ x ಅಗೇನ್ ಅಪ್ಲೈಯಿಂಗ್ ದ ಚೈನ್ ರೂಲ್ ಲಾಗ್ x ಡೆರಿವೇಟಿವ್ ಇಸ್ ವಾಟ್ 1 ಬೈ x then here cos is there what is the derivative of cos x derivative is minus sin x is there so minus 4 is constant write as it is cos becomes sin and the function log x you are writing as it is and into derivative of what derivative of 1 by x nodi illi x ide ee term illi x ide so yen madona naviga ee x anna we'll send it to the left hand side or you can say that multiply by x multiply by x on both side multiply by x on both side when you multiply by the x on both side enagutte illi it becomes a square y2 illi 1 ide y1 ide so write it as x into y1 correct ah nodi ಈಗ ಏನಾಗುತ್ತೆ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಮೈನಸ್ ಇದೆ ವಾಟ್ ವಿಲ್ ಡೂ ವಿಲ್ ಟೇಕ್ ಔಟ್ ದ ಮೈನಸ್ ಸೈನ್ ಔಟ್ ಸೈಡ್ ಸೊ ಮೈನಸ್ ಸೈನ್ ಇಫ್ ಯು ಟೇಕ್ ಔಟ್ ಔಟ್ ಸೈಡ್ ವಾಟ್ ವಿಲ್ ಗೆಟ್ 3 ಇಂಟು ಕಾಸ್ ಆಫ್ ಲಾಗ್ x ಪ್ಲಸ್ 4 ಸೈನ್ ಲಾಗ್ x ಈ x ಬರಲ್ಲ ಯಾಕೆ ಹೇಳಿ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ ದ x ಅಂದರೆ ಈ ಮಲ್ಟಿಪ್ಲೈಡ್ ಮಾಡಿದ x ಈ x ಕ್ಯಾನ್ಸಲ್ ಆಗುತ್ತೆ ಸೊ ಸೇಮ್ ಟೈಪ್ ಹಿಯರ್ ಆಲ್ಸೋ ವೆನ್ ಯು ಮಲ್ಟಿಪ್ಲೈ ಬೈ ದ x ದಿ ಮಲ್ಟಿಪ್ಲೈಡ್ ಬೈ x ಆ್ಯಂಡ್ ದಿಸ್ x ದಟ್ ವಿಲ್ ಬಿ ಗೆಟ್ ಕ್ಯಾನ್ಸಲ್ ಸೊ ಹಿಯರ್ ದಿಸ್ ಟರ್ಮ್ ಈಸ್ ಲೆಫ್ಟ್ ಔಟ್ ನೌ ಸಿ ಅಬ್ಸರ್ವ್ ಮಾಡಿ ಇಲ್ಲಿ 3 cos log x ಇದೆ ಪ್ಲಸ್ 4 sin log x ಇದೆ ಸೊ ವಾಟ್ ಈಸ್ ದಟ್ ದಟ್ ಈಸ್ ನಥಿಂಗ್ ಬಟ್ y ಇಸ್ಟ್ ಇಟ್ ಸೊ ರೈಟ್ ಇಟ್ ಆಸ್ y a ಸ್ಕ್ವೇರ್ y2 ಪ್ಲಸ್ x y1 ಈಕ್ವಲ್ ಟು ಮೈನಸ್ y ದಿಸ್ ಈಸ್ ಫ್ರಾಮ್ ದ ಆರ್ ಯು ಕ್ಯಾನ್ ಟೇಕ್ ದಿಸ್ ಎಸ್ ಇಕ್ವೇಷನ್ 1 ಸೊ ದಟ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಸೊ ಯು ಕ್ಯಾನ್ ರೈಟ್ ಇಟ್ ಹಿಯರ್ ಫ್ರಾಮ್ ಇಕ್ವೇಷನ್ 1 ನಾವು ಈಗೇನು ಮಾಡಿ ಈ ವಾಟ್ ಯು ಹ್ಯಾಡ್ ಪ್ರೂವ್ ನೌ ಸಿ ಆಲ್ರೆಡಿ ವಿ ಗಾಟ್ ದ ರಿಸಲ್ಟ್ ಸೊ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಸ್ಕ್ವೇರ್ ವೈ ಟು ಪ್ಲಸ್ ಎಕ್ಸ್ ವೈ ಒನ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಸೊ ದಿಸ್ ಈಸ್ ದ ರಿಕ್ವೈರ್ಡ್ ರಿಸಲ್ಟ್ ಈಸಿ ಇದೆ ಅಲ್ವಾ ಇದು 5 ಮಾರ್ಕ್ಸ್ ಗ್ಯಾರಂಟಿ ಕ್ವೆಶನ್ನು ಇದು ಈ ಟೈಪು ಇನ್ನೂ 3-4 ಡಿಫ್ರೆಂಟ್ ಟೈಪನ್ನು ತೊಗೊಳ್ಳೋಣಂತೆ ಈ ನೋಟ್ ಮಾಡ್ಕೊಳ್ಳಿ ಮಕ್ಕಳಿಗೆ ನೋಟ್ ಮಾಡ್ಕೊಂಡ್ರೆ ಮಕ್ಕಳೇ ಈಗ ಎರಡನೇ ಕ್ವೆಶನ್ ತೊಗೊಳ್ಳೋಣ ಎಕ್ಸಾಂಪಲ್ ನಂಬರ್ 2 ಸೊ ಎಕ್ಸಾಂಪಲ್ ನಂಬರ್ 2 ಇದು ಕೂಡ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮೇಲೆ ಇರುತ್ತೆ ಇಲ್ಲಿ 5-6 ಕ್ವೆಶನ್ಸ್ ಇದೆ ಇಂಪಾರ್ಟೆಂಟ್ ಕ್ವೆಶನ್ಸು ಯೂಶುವಲಿ ಈ 5-6 ಕ್ವೆಶನ್ಸಲ್ಲೇ ಒಂದು ಕ್ವೆಶನ್ಸ್ ಬರ್ತಾ ಇರ್ತದೆ ಸೊ ಅವನ್ನೆಲ್ಲ 1 by 1 ಈಗ ನಾವು ಕಲಿಯೋಣ ಟೇಕ್ ಎಕ್ಸಾಂಪಲ್ ನಂಬರ್ 2 ನೋಟ್ ಮಾಡ್ಕೊಳ್ಳಿ ಎಕ್ಸಾಂಪಲ್ ನಂಬರ್ 2 ಇಫ್ y is equal to a into e raised to mx plus b into e raised to nx then prove that d square y by da square minus m plus n dy by dx plus mn y is equal to 0 ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಸೆಕೆಂಡ್ ಇಕ್ವೇಷನ್ನು ಇಫ್ ವಾಯ್ ಈಸ್ ಈಕ್ವಲ್ ಟು ಎ ಇಂಟು ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್ ದೆನ್ ಪ್ರೂವ್ ದ್ಯಾಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ ದ್ಯಾಟ್ ಈಸ್ ಈಕ್ವಲ್ ಟು 0 ವಿ ಹ್ಯಾವ್ ಟು ಪ್ರೂವ್ ದ್ಯಾಟ್ ದಿಸ್ ಈಕ್ವೇಷನ್ ಈಸ್ 0 ಓಕೆ ಈಗ ಲಾಸ್ಟ್ ಎಕ್ಸಾಂಪಲ್ ಮಾಡಿದಲ್ಲೋ ಈಕ್ವೇಷನ್ ನಂಬರ್ 1 ಇಲ್ಲಿ ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರ್ ಅಂದ್ರೇನು
ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಡಿ ವೈ ಬೈ ಡಿ ಎಕ್ಸ್ ಅಂತಂದರೆ ದಟ್ ಈಸ್ ಫಸ್ಟ್ ಆರ್ಡರ್ ಡೆರಿವೇಟಿವ್ ಇಲ್ಲಿ ಅಬ್ಸರ್ವ್ ಮಾಡಿ ಎ ಬಿ ಎಮ್ ಎನ್ ದೀಸ್ ಆರ್ ಫೋರ್ ಕಾನ್ಸ್ಟೆಂಟ್ಸ್ ಆರ್ ದೇರ್ ಸೊ ಓನ್ಲಿ ಎಕ್ಸ್ ಆ್ಯಂಡ್ ಎಕ್ಸ್ ಈಸ್ ಎ ಇಂಡಿಪೆಂಡೆಂಟ್ ವೇರಿಯೇಬಲ್ ವೈ ಈಸ್ ಎ ಡಿಪೆಂಡೆಂಟ್ ವೇರಿಯೇಬಲ್ ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಗಿವನ್ ಇಕ್ವೇಷನ್ ವಾಟ್ ಆರ್ ದ ಗಿವನ್ ವೈ ಈಸ್ ಈಕ್ವಲ್ ಟು ಎ ಇಂಟು ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್ ನೋಡಿ ವಿ ವಾಂಟ್ ಟು ಫೈಂಡ್ ಡಿವೈಡ್ ಬೈ ಡಿ ಎಕ್ಸ್ ಪ್ಲಸ್ ಸೊ ಅದಕ್ಕೆ ಮಾಡೋಣ ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಸೊ ಇಫ್ ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಬರೀತೀರಾ ಹೇಳಿ ಡಿವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟ್ ಇದ್ರೆ ಏನು ಮಾಡಬೇಕು ಎ ರೈಟ್ ಆ್ಯಸ್ ಇಟ್ ಈಸ್ ನೌ ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಇ ರೇಸ್ ಟು ಎಮ್ ಎಕ್ಸ್ ನೋಡಿ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ ಡಿಫ್ರೆನ್ಸಿಯೇಷನ್ ಇ ರೇಸ್ ಟು ಎ ಎಕ್ಸ್ ಇದ್ದರೆ ಹೇಗೆ ಬರೀತೀರಿ ಹೇಳಿ ಇ ರೇಸ್ ಟು ಎಕ್ಸ್ ಫಾರ್ಮುಲಾ ಏನು ಇ ರೇಸ್ ಟು ಎಕ್ಸ್ ತಾನೆ ಸೊ ಬಟ್ ಇಲ್ಲಿ ಎ ಎಕ್ಸ್ ಇದೆ ಫಂಕ್ಷನ್ ಆಫ್ ಎಕ್ಸ್ ಇರೋದ್ರಿಂದ ಎ ಎಕ್ಸ್ ಬರೋದು ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎ ಎಕ್ಸ್ ಬರೀಬೇಕು ಅವಾಗೇನಾಗುತ್ತೆ ಇಂಟು ಎ ಬರುತ್ತೆ ಇನ್ ದ ಸೇಮ್ ಆ ಫಾರ್ಮುಲಾ ಯೂಸ್ ಮಾಡಿಕೊಂಡ್ರೆ ಇಲ್ಲಿ ಇ ರೇಸ್ ಟು ಎಮ್ ಎಕ್ಸ್ ಇದೆ ಇನ್ ದ ಪ್ಲೇಸ್ ಆಫ್ ಎ ವಿಲ್ ಗೆಟ್ ಎಮ್ ಇನ್ ದ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಏನಾಗುತ್ತೆ ಇನ್ ದ ಪ್ಲೇಸ್ ಆಫ್ ಎ ಎನ್ ವಿಲ್ ಕಮ್ ನೋ ವಿಲ್ ರೈಟ್ ದಟ್ ಒನ್ ಇ ರೇಸ್ ಟು ಎಮ್ ಎಕ್ಸ್ ರೈಟ್ ಆ್ಯಸ್ ಇಟ್ ಈಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಎಮ್ ಎಕ್ಸ್ ಇಸ್ ವಾಟ್ ಎಮ್ ವಿಲ್ ಗೆಟ್ ದೆನ್ ಪ್ಲಸ್ ಸೆಕೆಂಡ್ ಟರ್ಮ್ ಏನಿದೆ ಕಾನ್ಸ್ಟೆಂಟ್ ಬಿ ಈಸ್ ಎ ಕಾನ್ಸ್ಟೆಂಟ್ ರೈಟ್ ಆ್ಯಸ್ ಇಟ್ ಈಸ್ ದೆನ್ ಇ ಇಂಟು ಇ ರೇಸ್ ಟು ಎನ್ ಎಕ್ಸ್ ಒನ್ಸ್ ಅಗೇನ್ ಯು ಹ್ಯಾವ್ ಟು ಡಿಫ್ರೆನ್ಸಿಯೇಟ್ ಎನ್ ಎಕ್ಸ್ ಎನ್ ಎಕ್ಸ್ ಡೆರಿವೇಟಿವ್ ಏನು ಬರುತ್ತೆ ದಟ್ ಈಸ್ ಎನ್ ಸೊ ಇದನ್ನು ಎ ಎಮ್ ಇದೆ ಇಲ್ಲಿ ಬಿ ಎನ್ ಸೊ ದಿಸ್ ಈಸ್ ಫಸ್ಟ್ ಡೆರಿವೇಟಿವ್ ನೋ ಒನ್ಸ್ ಅಗೇನ್ ವಿಲ್ ಡೆರಿವೇಟಿವ್ ದ ಸೆಕೆಂಡ್ ಟೈಮ್ ವೆನ್ ಯು ಡೆರಿವೇಟ್ ಸೆಕೆಂಡ್ ಟೈಮ್ ಏನಾಗುತ್ತೆ ಸೊ ಇಟ್ ಈಸ್ ನೋಟೆಡ್ ಬೈ ಹೌ ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರ್ ನೋಡಿ ಇಲ್ಲಿ ಎ ಒಂದು ಕಾನ್ಸ್ಟೆಂಟು ಎಮ್ ಒಂದು ಕಾನ್ಸ್ಟೆಂಟು ಎರಡು ಕಾನ್ಸ್ಟೆಂಟ್ ಒಂದ್ಸರಿ ಬರ್ಕೊಂಬಿಡಿ ಫಸ್ಟಿಗೆ ಅವಾಗ ನೆಕ್ಸ್ಟ್ ಮಾಡಿ ಇ ರೇಸ್ ಟು ಎಮ್ ಎಕ್ಸ್ ಇದೆ ಇ ರೇಸ್ ಟು ಎಮ್ ಎಕ್ಸ್ ಡೆರಿವೇಟಿವ್ ಹೇಗೆ ಮಾಡ್ತೀರಿ ಹೇಳಿ ಇ ರೇಸ್ ಟು ಎಮ್ ಎಕ್ಸ್ ಡೆರಿವೇಟಿವ್ ಈಸ್ ಇ ರೇಸ್ ಟು ಎಮ್ ಎಕ್ಸ್ ಅಗೇನ್ ಇಂದ ಪ್ರೀವಿಯಸ್ ಸ್ಟೆಪಲ್ಲಿ ಮಾಡಿದ್ರಲ್ಲ ಅದೇ ಟೈಪು ಅಗೇನ್ ಯೂಸಿಂಗ್ ದ ಸೇಮ್ ಫಾರ್ಮುಲಾ ಇ ರೇಸ್ ಟು ಎಮ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ ಇ ರೇಸ್ ಟು ಎಮ್ ಎಕ್ಸ್ ಇಂಟು ಎಮ್ ಪ್ಲಸ್ ಬಿ ಎನ್ ನೋಡಿ ಎರಡು ಕಾನ್ಸ್ಟೆಂಟ್ ಇದೆ ಬರ್ಕೊಳ್ಳಿ ಆ್ಯಸ್ ಇಟ್ ಈಸ್ ಅದಾದ ತಕ್ಷಣ ಇ ರೇಸ್ ಟು ಎನ್ ಎಕ್ಸ್ ಡೆರಿವೇಟಿವ್ ಮಾಡಬೇಕು ಇ ರೇಸ್ ಟು ಎನ್ ಎಕ್ಸ್ ಡೆರಿವೇಟಿವ್ ಅಂತಂದರೆ ಇ ರೇಸ್ ಟು ಎನ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ವಾಟ್ ಎನ್ ಎಕ್ಸ್ ದ್ಯಾಟ್ ಕಮ್ಸ್ ಎನ್ ಜಸ್ಟ್ ಸ್ವಲ್ಪ ಸಿಂಪ್ಲಿಫೈ ಮಾಡೋಣ ಇಲ್ಲಿ ಇ ರೇಸ್ ಟು ಎಮ್ ಸ್ಕ್ವೇರ್ ಬರಿಬೋದಾ ಎಮ್ ಇಂಟು ಎಮ್ ಇಂಟು ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಕಾನ್ಸ್ಟೆಂಟ್ ಇದೆ ಎನ್ ಇಂಟು ಎನ್ ಇಟ್ ಬಿಕಮ್ಸ್ ಎನ್ ಸ್ಕ್ವೇರ್ ಇಂಟು ಇ ರೇಸ್ ಟು ಎನ್ ಎಕ್ಸ್ ವಿ ಗಾಟ್ ಡಿ ವೈ ಬೈ ಡಿ ಎಕ್ಸ್ ಆ್ಯಂಡ್ ಡಿ ಸ್ಕ್ವೇರ್ ವೈ ಬೈ ಡಿ ಸ್ಕ್ವೇರ್ ಈ ರಿಸಲ್ಟ್ ಪ್ರೂವ್ ಮಾಡಲಿಕ್ಕೆ ನೋಡೋಣ ಅಂದರೆ ಸ್ಟಾರ್ಟ್ ವಿತ್ ಎಲ್ ಎಚ್ ಎಸ್ ಆ್ಯಂಡ್ ದೆನ್ ವಿಲ್ ಸಬ್ಟ್ಯೂಟ್ ಒನ್ ಬೈ ಒನ್ ಸಿಂಪ್ಲಿಫೈ ವಿಲ್ ಗೆಟ್ ದ ಆರ್ ಎಚ್ ಎಸ್ ಸೈಡ್ ಓಕೆ ನಾವು ವಿಲ್ ಸ್ಟಾರ್ಟ್ ವಿತ್ ದ ಎಲ್ ಎಚ್ ಎಸ್ ಎಲ್ ಎಚ್ ಎಸ್ ಏನು ಕೊಟ್ಟಿದ್ದಾರೆ ಹೇಳಿ ಕ್ವೆಶನು ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರ್ ಮೈನಸ್ ಎಮ್ ಪ್ಲಸ್ ಎನ್ ಡಿ ವೈ ಬೈ ಡಿ ಎಕ್ಸ್ ಪ್ಲಸ್ ಎಮ್ ಎನ್ ವೈ ಕೊಟ್ಟಿದ್ದಾರೆ ಸಪ್ರೇಟ್ ಮಾಡಿ ವ್ಯಾಲ್ಯೂ ಸೊ ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಏನಿದೆ ಹೇಳಿ ಸೊ ಎ ಎಮ್ ಸ್ಕ್ವೇರ್ ಇ ರೆಸ್ಟ್ ಟು ಎಮ್ ಎಕ್ಸ್ ಇದೆ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ರೆಸ್ಟ್ ಟು ಎನ್ ಎಕ್ಸ್ ಇದೆ ನೋಡಿ ಡಿ ಸ್ಕ್ವೇರ್ ಬೈ ಡಿ ಸ್ಕ್ವೇರ್ ಸೆಕೆಂಡ್ ಫಸ್ಟ್ ಸಪ್ರೇಟ್ ಮಾಡಿದ್ವಿ ನೆಕ್ಸ್ಟ್ ಏನು ಮಾಡಬೇಕು ಇಂಟು ಬ್ರಾಕೆಟ್ ಮೈನಸ್ ಎಮ್ ಪ್ಲಸ್ ಎನ್ ರೈಟ್ ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್ ಡಿವೈ ಬೈ ಡಿ ಎಕ್ಸ್ ಇಲ್ಲಿದೆ ಡಿವೈ ಬೈ ಡಿ ಎಕ್ಸ್ ಇಯರ್ ಸೊ ವಿ ಹ್ಯಾಟ್ ರೈಟ್ ದ್ಯಾಟ್ ಒನ್ ಸೊ ಅಗೇನ್ ಎ ಇಂಟು ಎಮ್ ಇದೆ ಎ ಎಮ್ ಕಾನ್ಸ್ಟೆಂಟ್ ಒಂದು ಸೈಡ್ ಬರ್ಕೊಂಬಿಡಿ ಇ ರೇಸ್ಟು ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇ ರೇಸ್ಟು ಎನ್ ಎಕ್ಸ್ ಏನು ಉಳಿತೀಗ ಪ್ಲಸ್ ಪ್ಲಸ್ ಎಮ್ ಎನ್ ಇಂಟು ವೈ ವೈ ಅಂದ್ರೆ ಏನು ಕೊಟ್ಟಿದ್ದಾರೆ ವೈ ಅಂದ್ರೆ ಆಲ್ರೆಡಿ ಗಿವನ್ ಕ್ವೆಶನ್ ವಾಟ್ ಈಸ್ ದ್ಯಾಟ್ ದಟ್ ಈಸ್ ಎ ಇಂಟು ಎ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಇ ರೇಸ್ ಟು ಎನ್ ಎಕ್ಸ್ ಈಗ ನಾವೇನು ಮಾಡಬೇಕು ಸಿಂಪ್ಲಿಫೈ ಮಾಡಿಕೊಂಡು ವೇ ಟು ಗೆಟ್ ದ ವೇ ಟು ಶೋ ದ ರಿಸಲ್ಟ್ ಈಸ್ ಜೀರೋ ಸೊ ವಿಲ್ ಟೇಕ್ ದಿಸ್ ಒನ್ ದಟ್ ಈಸ್ ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಏನಾಗುತ್ತೆ ಹೇಳಿ ಎಮ್ ಬಿ ಇಂಟು ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಆಗುತ್ತೆ ಈಗ ಮಲ್ಟಿಪ್ಲೈ ಮಾಡ್ಬೇಕು ನೋಡಿ ಇಲ್ಲಿ ಎಮ್ ಇದೆ ಇಲ್ಲಿ ಎ ಎಮ್ ಇದೆ ಈ ಎಮ್ ಇಂದ ಈ ಟರ್ಮ್ಗೆ ಎಮ್ ಇಂದ ಈ ಟರ್ಮು ಮತ್ತು ಎನ್ ಇಂದ ಈ ಟರ್ಮು ಒನ್ ಬೈ ಒನ್ ವಿ ಹ್ಯಾವ್ ಟು ಮಲ್ಟಿಪ್ಲೈ ಆಲ್ ದ ಟರ್ಮ್ಸ್ ನಾವು ಸ್ಟಾರ್ಟ್ ವಿತ್ ದ ಎಮ್ ಇಲ್ಲಿ ನೋಡಿ ಮೈನಸ್ ಇದೆ ಸೈನು ಸೊ ಮೈನಸ್ ಎಮ್ ಎನ್ ಟು ಎಮ್ಮು ಎಮ್ ಸ್ಕ್ವೇರ್ ಆಗುತ್ತೆ ಎ ಕಾನ್ಸ್ಟೆಂಟ್ ಇದೆ ಇ ರೇಸ್ ಟು ಎಮ್ ಎಕ್ಸ್ ಫಸ್ಟ್ ಟರ್ಮ್ ನೆಕ್ಸ್ಟ್ ಎಮ್ ಎಮ್ ಇರ್ತೀಳಿ ಸೊ ಇಲ್ಲಿ ಮೈನಸ್ ಎಮ್ ಇದೆ ಇಲ್ಲಿ ಬಿ ಎನ್ ಇದೆ ಸೊ ಮೈನಸ್ ಬಿ ಎನ್ ಎಮ್ ಇ ರೇಸ್ ಟು ಎನ್ ಎಕ್ಸ್ ಆಯಿತು ಈಗ ಎಮ್ ಇಂದ ಮಲ್ಟಿಪ್ಲೈ ಮಾಡಿದ್ದೀವಿ ಎರಡಕ್ಕೂ ಈಗ ನೆಕ್ಸ್ಟ್ ಏನು ಮಾಡಬೇಕು ಎನ್ನಿಂದ ಮಲ್ಟಿಪ್ಲೈ ಮಾಡಬೇಕು ನೋಡಿ ಎನ್ನಿಂದ ಮಲ್ಟಿಪ್ಲೈ ಮಾಡಿದರೆ ಏನಾಗುತ್ತೆ
ಎ ಇಂಟು ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಅಗೇನ್ ಮೈನಸ್ ಇದೆ ಸೊ ಮೈನಸ್ ಎನ್ ಇಲ್ಲಿ ಎನ್ ಇದೆ ಸೊ ಇಟ್ ಬಿಕಮ್ಸ್ ವಾಟ್ ಮೈನಸ್ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ನೋಡಿ ಈ ಟರ್ಮ್ ಎಮ್ ಇಂದ ಎರಡು ಟರ್ಮು ಮಲ್ಟಿಪ್ಲೈ ಮಾಡಿದ್ದೀವಿ ಮತ್ತು ಎನ್ ಇಂದ ಎರಡು ಟರ್ಮು ಮಲ್ಟಿಪ್ಲೈ ಮಾಡಿದ್ದೀವಿ ನೆಕ್ಸ್ಟ್ ಏನು ಮಾಡಬೇಕು ಲಾಸ್ಟ್ ಟರ್ಮ್ ಮಲ್ಟಿಪ್ಲೈ ಮಾಡ್ಕೋಬೇಕು ಸೊ ಇಲ್ಲಿ ಏನಿದೆ ಎ ಇಂಟು ಎಮ್ ಎನ್ ಇ ರೇಸ್ ಟು ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್ ಇದೆ ನೋಡಿ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಮೈನಸ್ ಇದ್ದ ಟರ್ಮ್ಸು ನೋಡಿ ಇಲ್ಲಿ ಎ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ಟರ್ಮ್ ಗೆಟ್ ಕ್ಯಾನ್ಸಲ್ಸ್ ವಿತ್ ಮೈನಸ್ ಎಮ್ ಸ್ಕ್ವೇರ್ ಇ ರೇಸ್ ಟು ಎಮ್ ಎಕ್ಸ್ ನೋಡಿ ಟೂ ಟರ್ಮ್ಸ್ ಕ್ಯಾನ್ಸಲ್ ಆಯ್ತು ಇಲ್ಲಿ ಹೌದಾ ಈಗ ನೆಕ್ಸ್ಟ್ ಏನಿದೆ ನೋಡಿ ಇಲ್ಲಿ ಬಿ ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್ ವಿತ್ ಬಿ ರೇಸ್ ಟು ಎನ್ ಸ್ಕ್ವೇರ್ ಇ ರೇಸ್ ಟು ಎನ್ ಎಕ್ಸ್ ನೆಕ್ಸ್ಟ್ ನೋಡಿ ಯಾವುದ್ರ ಟರ್ಮ್ ಕ್ಯಾನ್ಸಲ್ ಆಗುತ್ತೆ ಸೊ ಈ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್ ಗೆಟ್ ಕ್ಯಾನ್ಸಲ್ಸ್ ವಿತ್ ಮೈನಸ್ ಬಿ ಎಮ್ ಎನ್ ಇ ರೇಸ್ ಟು ಎನ್ ಎಕ್ಸ್ ಸಿಮಿಲರ್ಲಿ ಎ ಎಮ್ ಎನ್ ಇ ರೇಸ್ ಟು ಎಕ್ಸ್ ಗೆಟ್ ಕ್ಯಾನ್ಸಲ್ಸ್ ವಿತ್ ದಿಸ್ ಒನ್ ಆಲ್ ದ ಟರ್ಮ್ ಗೆಟ್ ಕ್ಯಾನ್ಸಲ್ಸ್ ವಾಟ್ ಗೆಟ್ ರಿಸಲ್ಟ್ ರಿಸಲ್ಟ್ ಈಸ್ ಜೀರೋ ದಟ್ ಈಸ್ ಆರ್ ಎಚ್ ಎಸ್ ಹೆನ್ಸ್ ಪ್ರೂವ್ಡ್ ಬರ್ತಾಯ್ತಾ ಮಕ್ಕಳೇ ಇದನ್ನು ಕೂಡ ನೋಟ್ ಮಾಡ್ಕೊಳ್ಳಿ ಓಕೆ ವಿದ್ಯಾರ್ಥಿಗಳು ನಾವೀಗ ಎರಡು ಕ್ವೆಶನ್ ತೊಗೊಂಡಿದ್ವಿ ಸೆಕೆಂಡ್ ಆರ್ಡರ್ ಟೆಸ್ಟಲ್ಲಿ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ವಿಭಾಗದಿಂದ ಈಗ ನಾವು ಅದನ್ನು ಕಂಟಿನ್ಯೂ ಮಾಡಿ ಇನ್ನೂ ಡಿಫ್ರೆಂಟ್ ಟೈಪ್ ಇಂಪಾರ್ಟೆಂಟ್ ಎಕ್ಸಾಂಪಲನ್ನು ತೊಗೊಳ್ಳೋಣ ಈಗ ಮೂರನೇ ಕ್ವೆಶನ್ನು ಎಕ್ಸಾಂಪಲ್ ನಂಬರ್ ತ್ರೀ ಬರ್ಕೊಳ್ಳಿ ನೋಡಿ ಇಫ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಫ್ ವೈ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ದೆನ್ ಶೋ ದ್ಯಾಟ್ ದೆನ್ ಶೋ ದ್ಯಾಟ್ ಎಸ್ ಸ್ಕ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಡಿ ಸ್ಕ್ವೇರ್ ವೈ ಬೈ ಡಿ ಎಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಎಸ್ ಸ್ಕ್ವೇರ್ ಪ್ಲಸ್ ಒನ್ ಡಿ ವೈ ಬೈ ಡಿ ಎಕ್ಸ್ ದ್ಯಾಟ್ ಈಕ್ವಲ್ ಟು ಟೂ ಈ ಕ್ವೆಶನ್ ಏನು ಕೊಟ್ಟಿದ್ದಾರೆ ನೋಡಿ ಎಕ್ಸಾಂಪಲ್ ನಂಬರ್ ತ್ರೀ ಇಫ್ ವೈ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ದೆನ್ ಶೋ ದ್ಯಾಟ್ ಎಸ್ ಸ್ಕ್ವೇರ್ ಪ್ಲಸ್ ಒನ್ ಹೋಲ್ ಸ್ಕ್ವೇರ್ ಇಂಟು ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಇಂಟು ಎಸ್ ಸ್ಕ್ವೇರ್ ಪ್ಲಸ್ ಒನ್ ಡಿವೈಡ್ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಟೂ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಡಿವೈ ಬೈ ಡಿ ಎಕ್ಸ್ ಅಂದರೆ ಫಸ್ಟ್ ಆರ್ಡರ್ ಡೆರಿವೇಟಿವ್ ಡಿ ಸ್ಕ್ವೇರ್ ವೈ ಬೈ ಡಿ ಎ ಸ್ಕ್ವೇರ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇಲ್ಲಿ ನೋಡಿ ನಾವೀಗ ಟ್ಯಾನ್ ಇನ್ವರ್ಸ್ ಎಕ್ಸ್ ಡೆರಿವೇಟಿವ್ ಮಾಡಬೇಕು ಈಗ ಕಳೆದ ಎಪಿಸೋಡಲ್ಲಿ ನಾವು ಕಲ್ತಿದ್ದೀವಿ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಡೆರಿವೇಟಿವ್ ಏನು ಕಾಸ್ ಇನ್ವರ್ಸ್ ಆಫ್ ಡೆರಿವೇಟಿವ್ ಏನು ಟ್ಯಾನ್ ಇನ್ವರ್ಸ್ ಆಫ್ ಡೆರಿವೇಟಿವ್ ಏನು ಕಲ್ತಿದ್ದೀವಿ ಈಗ ಟ್ಯಾನ್ ಇನ್ವರ್ಸ್ ಆಫ್ ಡೆರಿವೇಟಿವ್ ಏನಾಗುತ್ತೆ ನೋಡಿ ಡಿಫ್ರೆನ್ಸಿಯೇಷನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ದಟ್ ಈಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎ ಸ್ಕ್ವೇರ್ ಸೊ ಒನ್ ಡಿವೈಡ್ ಬೈ ಒನ್ ಪ್ಲಸ್ ಎ ಸ್ಕ್ವೇರ್ ಈಸ್ ವಾಟ್ ಇಟ್ ಈಸ್ ಎ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಅದನ್ನು ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಮತ್ತು ಇಲ್ಲಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆ ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದ್ದರೆ ಇನ್ನೊಂದು ಫಾರ್ಮುಲಾ ಏನು ಬರುತ್ತೆ ಹೇಳಿ ಎಕ್ಸ್ ರೆಸ್ಟ್ ಎನ್ ಫಾರ್ಮ್ ಇದು ಸೊ ಎಕ್ಸ್ ರೆಸ್ಟ್ ಎನ್ ಫಾರ್ಮ್ ಅಂತಂದರೆ ಇದು ಡೆರಿವೇಟಿವ್ ಏನಾಗುತ್ತೆ ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್ ಈಗ ಎನ್ ಪ್ಲೇಸಲ್ಲಿ ಏನಿದೆ ಟೂ ಇದೆ ಸೊ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸು ಮತ್ತು ಎಕ್ಸ್ ರೆಸ್ಟ್ ಎನ್ ಎರಡು ಫಾರ್ಮುಲಾ ನಮ್ಗೆ ಗೊತ್ತಿದೆ ನಾವು ಇದನ್ನು ಸಲೀಸಾಗಿ ಸಾಲ್ವ್ ಮಾಡ್ಬೋದು ನೋಡಿ ಈಗ ಫಸ್ಟು ವಾಯಿ ವ್ಯಾಲ್ಯೂ ಏನು ಕೊಟ್ಟಿದೆ ಬರ್ಕೊಂಬಡಿ ವಾಯ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ನೋಡಿ ಈಗ ಫಸ್ಟ್ ಇದನ್ನು ಯೂಸ್ ಮಾಡಿ ಸೊ ಎಕ್ಸ್ ಎಸ್ ಟು ಎನ್ ಫಾರ್ಮ್ ಸೊ ಎನ್ ಪ್ಲೇಸಲ್ಲಿ ಏನಿದೆ ಟೂ ಇದೆ ಸೊ ಡಿವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಸೊ ಡಿವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಟೂ ಟೈಮ್ಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸೊ ಇಲ್ಲಿ ಟೂ ಮೈನಸ್ ಒನ್ ಬರುತ್ತೆ ಟೂ ಮೈನಸ್ ಒನ್ 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 ಬರೀಲಿಲ್ಲ ಅಂದರೂ ಕೂಡ ಪವರ್ ಒನ್ ಯಾವಾಗಲೂ ಪವರ್ ಒನ್ ಇದ್ದೇ ಇರುತ್ತೆ ಈಗ ನೆಕ್ಸ್ಟ್ ಏನು ಸ್ಟೆಪ್ಪು ಈಗ ನಾವು ಚೈನ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀವಿ ಸೊ ಈಗ ಪವರ್ದು ಮಾತ್ರ ನಾವು ಡೆರಿವೇಟಿವ್ಸ್ ಮಾಡಿದ್ದೀವಿ ನೆಕ್ಸ್ಟ್ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಸೊ ಡೆರಿವೇಟಿವ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಏನಾಗುತ್ತೆ ಒನ್ ಡಿವೈಡೆಡ್ ಬೈ ಒನ್ ಪ್ಲಸ್ ಎಸ್ ಸ್ಕ್ವೇರ್ ಇಲ್ಲಿ ಈ ಪರ್ಟಿಕ್ಯುಲರ್ಲಿ ಈ ಕ್ವೆಶನಲ್ಲಿ ವಾಯ್ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇದೆಯಲ್ಲ ಫಸ್ಟ್ ನಾವು ಒಂದು ಸಲ ಡೆರಿವೇಟಿವ್ ಮಾಡಿದ್ದೀವಲ್ಲ ಈಗ ಡೆರಿವೇಟಿವ್ ನಾವು ಈಗ ನೋಡಿ ಡೈರೆಕ್ಟ್ ಇನ್ನೊಂದು ಸಲ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಬೇಕಂದ್ರೆ ಯು ಬೈ ವಿ ರೂಲ್ ಯೂಸ್ ಮಾಡ್ಕೋಬೋದು ಇಲ್ಲಪ್ಪ ಅಂದರೆ ಇನ್ನೂ ಸಲೀಸಾಗಿ ಮಾಡಬೇಕು ಸರಳವಾಗಿ ಮಾಡಬೇಕು ಅಂತಂದರೆ ಈ ಒನ್ ಪ್ಲಸ್ ಎ ಸ್ಕ್ವೇರ್ ಇದೆಯಲ್ಲ ಅದನ್ನು
ಲೆಫ್ಟ್ ಹ್ಯಾಂಡ್ ಸೈಡಿಗೆ ತೊಗೊಂಬನ್ನಿ. ಅವಾಗ ಏನಾಗುತ್ತೆ, ಪ್ರೊಡಕ್ಟ್ ರೂಲ್ ಯೂಸ್ ಮಾಡ್ಕೊಂಡ್ರೆ ಅದು ಕೂಡ ಇನ್ನೂ ಈಸಿಯಾಗಿ ಮತ್ತು ಡೈರೆಕ್ಟ್ ನಮಗೆ ಆನ್ಸರೇ ಬರುತ್ತೆ. ಸೊ ಅಂದರೆ ನಾವು 5 ಮಾರ್ಕ್ಸ್ ಕ್ವೆಶನನ್ನು ವಿದಿನ್ 4 ಸ್ಟೆಪ್ಸ್ ಒಳಗೆ ನಾವು ಕಂಪ್ಲೀಟ್ ಮಾಡ್ಬೋದು. ಇದು ಕೂಡ ತುಂಬ ಇಂಪಾರ್ಟೆಂಟು, ಕಲೀರಿ. ಈಗ 1+a² ಇದೆಯಲ್ಲ, ಈ 1+a² ಲೆಫ್ಟ್ ಸೈಡ್ ತೊಗೊಂಬನ್ನಿ. 1+a² ಸೊ dy/dx ಇಸ್ ಈಕ್ವಲ್ ಟು 2 times tan inverse ಆಫ್ x. ಆಯಿತಾ? ಈಗ ನೌ ವಿಲ್ ಡಿಫ್ರೆನ್ಸಿಯೇಟ್ ಒನ್ಸ್ ಅಗೈನ್, ಡಿಫ್ರೆನ್ಸಿಯೇಟ್ ವಿತ್ ರಿಸ್ಪೆಕ್ಟ್ ಟು x. ನೋಡಿ, ಇಲ್ಲಿ 1+a² ಇದೆ, dy/dx ಇದೆ, ಪ್ರೊಡಕ್ಟ್ ರೂಲ್ ಯೂಸ್ ಮಾಡೋಕ್ಕೆ ತಾನೆ. ಸೊ 1+a² ಫಸ್ಟ್ ಫಂಕ್ಷನ್, dy/dx ಸೆಕೆಂಡ್ ಫಂಕ್ಷನ್. ಸೊ 1+a², ಸೊ ಆಲ್ರೆಡಿ ನಾವು ಕಲ್ತಿದ್ದೀವಿ ಯು ವಿ ರೂಲ್ ಏನು ಹೇಳುತ್ತೆ, ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ವಾಟ್, ಯು ವಿ ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್, ಅಂದರೆ ಫಸ್ಟ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್. ನಮಗೆ ಸೇಮ್ ಅದೇ ರೂಲನ್ನು ಇಲ್ಲಿ ಅಪ್ಲೈ ಮಾಡೋಣ. ಇದು 1+a² ಅಂದರೆ ಫಸ್ಟ್ ಫಂಕ್ಷನ್ ರೈಟ್ ಆ್ಯಸ್ ಇಟ್ ಈಸ್, ದೆನ್ ಸೆಕೆಂಡ್ ಫಂಕ್ಷನ್ ಡೆರಿವೇಟಿವ್ dy/dx ಇದು ಡೆರಿವೇಟಿವ್ ಏನಾಗುತ್ತೆ, d²y/dx² ಅಲ್ವಾ. ದೆನ್ ಸೆಕೆಂಡ್ ಏನಿದೆ, ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಯು ಹ್ಯಾಟ್ ರೈಟ್, ವಾಟ್ ಎ ಸೆಕೆಂಡ್ ಫಂಕ್ಷನ್ ಇಯರ್, ಸೆಕೆಂಡ್ ಫಂಕ್ಷನ್ ಈಸ್ dy/dx. ನೌ 1+a² ಈಸ್ ದೇರ್, ಸೊ 1+a² ಸಿ ಡೆರಿವೇಟಿವ್ ಆಫ್ 1 ಏನು, ಕಾನ್ಸ್ಟೆಂಟ್, ಪ್ಯೂರ್ ಕಾನ್ಸ್ಟೆಂಟ್ ಇದ್ದರೆ ಡೆರಿವೇಟಿವ್ 0 ಆಗುತ್ತೆ. ಸೊ ದಟ್ ಬಿಕಮ್ಸ್ 0 ಪ್ಲಸ್ a² ಡೆರಿವೇಟಿವ್. a² ಡೆರಿವೇಟಿವ್ ಮಾಡ್ಬೇಕಾದ್ರೆ ಹಾಗೆ ಮತ್ತೆ ಸೇಮ್ ಫಾರ್ಮುಲಾ ಯೂಸ್ ಮಾಡಬೇಕು. x^n ಅಂದರೆ 2 × x^2, 2 − 1 ವಾಟ್ ವಿಲ್ ಗೆಟ್, 2x ವಿಲ್ ಗೆಟ್ ಇನ್ ಇಟ್. ಸೊ 2x ವಿಲ್ ಗೆಟ್, ದಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ನೋಡಿ, ರೈಟ್ ಹ್ಯಾಂಡ್ ಸೈಡ್ ಏನು ಕೊಟ್ಟಿದ್ದಾರೆ, 2 times tan inverse of x ಇದೆ. ಸೊ 2 ಕಾನ್ಸ್ಟೆಂಟ್ ಹಾಗೆ ಬರ್ಕೊಳ್ಳಿ, tan inverse of x ಡೆರಿವೇಟಿವ್, tan inverse of x ಡೆರಿವೇಟಿವ್ ಏನಾಗುತ್ತೆ, 1/1+a². ವೆರಿ ಸಿಂಪಲ್, ಆಲ್ಮೋಸ್ಟ್ ನಮಗೆ ಆನ್ಸರ್ ಬಂದ್ಬಿಡ್ತು. ಈಗೇನು ಮಾಡೋಣ, ಜಸ್ಟ್ ಮಲ್ಟಿಪ್ಲೈ ಬೈ ದ 1+a² ಆನ್ ಬೋ ಸೈಡ್, ಮಲ್ಟಿಪ್ಲೈ ಬೈ 1+a² ಆನ್ ಬೋ ಸೈಡ್. ಸೊ ಮಲ್ಟಿಪ್ಲೈ ಮಾಡಿದಾಗ ನೋಡಿ ಏನಾಗುತ್ತೆ, ಈಗ 1+a² 2 ಇಂಟು d²y/dx² ಪ್ಲಸ್ ವಿ ಆರ್ ಮಲ್ಟಿಪ್ಲೈಯಿಂಗ್ ಬೈ 1+a², ಸೊ 2x ಇಂಟು 1+a² dy/dx ಈಕ್ವಲ್ ಟು, ನಾವು ವಿ ಆರ್ ಮಲ್ಟಿಪ್ಲೈಡ್ ಬೈ 1+a² ಮಲ್ಟಿಪ್ಲೈ ಮಾಡಿದ್ದು 1+a² ಮತ್ತು ಇಲ್ಲಿ ಡಿನಾಮಿಟರ್ 1+a² ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಬರುತ್ತೆ ನೋಡಿ, ವಿದಿನ್ 3-4 ಸ್ಟೆಪ್ಸ್ ವಿಲ್ ಗೆಟ್ ದ ಆನ್ಸರ್ ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ ದ 5 ಮಾರ್ಕ್ಸ್. ನಿಮಗೆ ಅರ್ಥ ಆಯ್ತು ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ, ಇದನ್ನು ನೋಟ್ ಮಾಡ್ಕೊಳ್ಳಿ. ಇವತ್ತಿನ ಎಪಿಸೋಡಲ್ಲಿ ನಾವೇನು ಕಲಿತಾ ಇದ್ದೀವಿ, ಈ 5 ಮಾರ್ಕ್ಸು ಇವು ತುಂಬ ಇಂಪಾರ್ಟೆಂಟು, ಇವೆಲ್ಲ ಇಂಪಾರ್ಟೆಂಟ್ ಮಾಡಲ್ ಕ್ವೆಶನ್ಸು, ಎಲ್ಲ ಆ್ಯನುವಲ್ ಎಕ್ಸಾಮಲ್ಲಿ ನಿಮಗೆ ಒಂದೊಂದು ಕ್ವೆಶನ್ ಇದೇ ಇರುತ್ತೆ. ಓಕೆ, ಈಗ ಒಂದು ಇನ್ನೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಎಕ್ಸಾಂಪಲ್ ನಂಬರ್ 4. ಸೊ ಇಫ್ e^y x+1 ಈಸ್ ಈಕ್ವಲ್ ಟು 1, ಶೋ ದ್ಯಾಟ್ d²y/dx² ಈಕ್ವಲ್ ಟು dy/dx² ನೋಡಿ, ಇದು ಕೂಡ ನಮ್ಗೆ ಯಾವ ಕ್ವೆಶನ್ ರಿಲೇಟೆಡ್ ಆಗಿದೆ ಹೇಳಿ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ನೋಡಿ ಬರ್ಕೊಳ್ಳಿ ಹಾಗಾದರೆ ಈ ಸೊಲ್ಯೂಷನ್. ಸೊ ಏನು ಕೊಟ್ಟಿದ್ದಾರೆ ನೋಡಿ, ಗಿವನ್ e^y x+1 ಈಕ್ವಲ್ ಟು 1. ಇಲ್ಲಿ ನಾವು ಎರಡು ರೀತಿಯಲ್ಲಿ ನಾವು ಡೆರಿವೇಟಿವ್ ಮಾಡ್ಕೋಬೋದು. ಹೇಗೆ, ಒಂದು ಈ x+1 ರೈಟ್ ಹ್ಯಾಂಡ್ ಸೈಡ್ ಕಳಿಸಿ ಅಲ್ಲಿ ಯು ಬೈ ವಿ ರೂಲ್ ಮಾಡ್ಕೋಬೋದು, ಇಲ್ದಿದ್ರೆ ಆಸ್ ಇಟ್ ಈಸ್ ಹಾಗೆ ಮಾಡ್ಬೋದು. ಇದು ಯು ಅಂತೋಳಿ, ಇದು ವಿ ಅಂತೋಳಿ. ಸೊ ಯು ಫಸ್ಟ್ ಫಂಕ್ಷನ್ ಹೇಗಿದೆ, e^y ಫಸ್ಟ್ ಫಂಕ್ಷನ್. ಈಗ ಆಲ್ರೆಡಿ ಹಿಂದೆ ನಾವು ಹಿಂದಿನ ಎಕ್ಸಾಂಪಲ್ ಮಾಡ್ಬೇಕಾದ್ರೆ ನಾವು ಬರೆದಿದ್ದೀವಿ ರೂಲು, ಪ್ರೊಡಕ್ಟ್ ರೂಲ್ ಏನು ಹೇಳುತ್ತೆ, ಯು ವಿ ಡ್ಯಾಶ್ ಈಸ್ ಈಕ್ವಲ್ ಟು ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್ ಇಸ್ ಇಟ್. ಸೊ ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್ ಇಂಟು ಡೆರಿವೇಟಿವ್ ಆಫ್ x+1. ಎಕ್ಸ್ ಡೆರಿವೇಟಿವ್ ಏನು, ಎಕ್ಸ್ ಡೆರಿವೇಟಿವ್ 1. 1 ಪ್ಯೂರ್ ಕಾನ್ಸ್ಟೆಂಟ್, ಕಾನ್ಸ್ಟೆಂಟ್ ಡೆರಿವೇಟಿವ್ ಅನ್ನು ಹೇಳಿ, ದಟ್ ಈಸ್ 0 ಪ್ಲಸ್. ನೋಡಿ, ಸೆಕೆಂಡ್ ಫಂಕ್ಷನನ್ನು ಹಾಗೆ ಬರ್ಕೋಬೇಕು, ಸೆಕೆಂಡ್ ಫಂಕ್ಷನ್ ವೇಟ್ ರೈಟ್ ಆ್ಯಸ್ ಇಟ್ ಈಸ್, ದೆನ್ ಡೆರಿವೇಟಿವ್ ಆಫ್ ವಾಟ್, ಡೆರಿವೇಟಿವ್ ಆಫ್ ಫಸ್ಟ್ ಫಂಕ್ಷನ್, ದಟ್ ಈಸ್ e^y. e^x ಡೆರಿವೇಟಿವ್ ಏನಾಗುತ್ತೆ ಹೇಳಿ, e^x ಡೆರಿವೇಟಿವ್ ಬಿಕಮ್ಸ್ e^x ಓನ್ಲಿ, ಬಟ್
ಇಲ್ಲಿ ವೈ ಇದೆ ಸೊ ಇ ರೇಸ್ ಟು ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ರೈಟ್ ಹ್ಯಾಂಡ್ ಸೈಡ್ ಏನಿದೆ ರೈಟ್ ಹ್ಯಾಂಡ್ ಸೈಡ್ ಒನ್ ಒನ್ ಕಾನ್ಸ್ಟಂಟ್ ದಟ್ ಈಸ್ ಜೀರೋ ಸೊ ವಾಟ್ ವಿಲ್ ಗೆಟ್ ನೌ ಇ ರೇಸ್ ಟು ವೈ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇಂಟು ಇ ರೇಸ್ ಟು ವೈ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಜೀರೋ ಇನ್ನೂ ಸಿಂಪ್ಲಿಫೈ ಮಾಡಬೇಕಂತಂದರೆ ನಾವು ನೋಡಿ ಈಕ್ವೇಶನ್ ನಂಬರ್ ಒನ್ನಿಂದ ಇ ರೇಸ್ ಟು ವೈ ಎಕ್ಸ್ ಪ್ಲಸ್ ಒನ್ ಇಸ್ ಈಕ್ವಲ್ ಟು ಒನ್ ಇದೆ ಸೊ ಇಲ್ಲಿ ಒನ್ ಸಬ್ಟ್ರಿಟ್ ಮಾಡಿದರೆ ಇ ರೇಸ್ ಟು ಮೈನಸ್ ಇ ರೇಸ್ ಟು ವೈ ಇಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ವಿಲ್ ಗೆಟ್ ಸೊ ಒನ್ ಈಕ್ವೇಶನ್ ವಿ ಗಾಟ್ ನೌ ಈಗ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಮಾಡಬೇಕು ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಇ ರೇಸ್ ಟು ಮೈನಸ್ ವೈ ಇದೆ ನಾವು ಒನ್ಸ್ ಅಗೇನ್ ಡೆರಿವೇಟಿವ್ ಒನ್ಸ್ ಅಗೇನ್ ಫೈಂಡ್ ದ ಡೆರಿವೇಟಿವ್ ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಇದೆ ಇ ರೇಸ್ ಟು ವೈ ಇ ರೇಸ್ ಟು ವೈ ಡೆರಿವೇಟಿವ್ ಏನು ಇ ರೇಸ್ ಟು ವೈ ಇಂಟು ಡಿ ವೈ ಬೈ ಡಿ ಎಕ್ಸ್ ಸೊ ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಏನಿದೆ ಆಲ್ರೆಡಿ ಹೇಳಿ ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಇ ರೇಸ್ ಟು ಮೈನಸ್ ವೈ ಸೊ ಈ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಏನಿದೆ ಇ ರೇಸ್ ಟು ಮೈನಸ್ ವೈ ಇದೆ ಇಂಟು ಇ ರೇಸ್ ಟು ಮೈನಸ್ ವೈ ಸೊ ವಾಟ್ ವಿಲ್ ಗೆಟ್ ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಇ ರೇಸ್ ಟು ವೈ ಹೋಲ್ ಸ್ಕ್ವೇರ್ ನೋಡಿ ಈಕ್ವೇಷನ್ ಒನ್ನು ಇದು ಈಕ್ವೇಷನ್ ಟು ಈಕ್ವೇಷನ್ ಒನ್ ಸ್ಕ್ವೇರ್ ಮಾಡಿದರೆ ವಿಲ್ ಗೆಟ್ ದ ರಿಸಲ್ಟ್ ಹೆನ್ಸ್ ದ ರಿಸಲ್ಟ್ ಈಸ್ ಡಿ ಸ್ಕ್ವೇರ್ ವೈ ಬೈ ಡಿ ಎಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಫ್ರಮ್ ಈಕ್ವೇಷನ್ ಒನ್ ಆ್ಯನ್ ಟು ವಿದ್ಯಾರ್ಥಿಗಳು ನೋಡಿ ಈಕ್ವೇಷನ್ ಒಂದು ಮತ್ತು ಈಕ್ವೇಷನ್ ಎಂಟುದಿಂದ ನಮಗೀಗ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಡಿ ವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವೇರ್ ಬಂತು ಇದೇ ರಿಕ್ವೈರ್ಡ್ ಆನ್ಸರ್ ಇನ್ನು ವಿದ್ಯಾರ್ಥಿಗಳ ಈ ಕ್ವೆಶನ್ ಕೂಡ ತುಂಬ ಇಂಪಾರ್ಟೆಂಟು ಇದನ್ನು ಕಲಿಯಿರಿ ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ವಿವಿಧ ಎಕ್ಸಾಂಪಲ್ಗಳನ್ನು ಕಲಿಯೋಣಂತೆ ಅಲ್ಲಿವರೆಗೂ ನೋಡ್ತಾ ಇರಿ ಬಸವ ಟಿ ವಿ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶ್ರೀ ಗುರು ಸ್ಟಡಿ ಸೆಂಟರ್ ಸಿಡೇದಹಳ್ಳಿ ಬೆಂಗಳೂರು ದೂರವಾಣಿ ಸಂಖ್ಯೆ 9845477404 ಜ್ಞಾನದೀಪ ಶ್ರೀ ಗುರು ಬಸವ ಗುರು